ಬಯಸ್ತಾರೋ ಎಲ್ಲರ ಜನಗಳ ಆಶೀರ್ವಾದ ನನ್ನ ಮೇಲಿದೆ. ಕಾಂಗ್ರೆಸ್ ಪಕ್ಷದ ಮೇಲೆ ಸಾಕಷ್ಟು ಒಳ್ಳೆ ರೀತಿಯಿಂದ ದಾವಣಗೆರೆ ಜಿಲ್ಲೆ ದಾವಣಗೆರೆ ನಗರ ಅಭಿವೃದ್ಧಿ ಪಡಬೇಕಾಗಿದೆ. 5 ವರ್ಷದಲ್ಲಿ ಯಾವ ಅಭಿವೃದ್ಧಿ ಆಗಿಲ್ಲ. ಅದರಿಂದ ಮಾಡಿದಂತ ಕೆಲಸಗಳು ಇನ್ನೂ ನಡೀತಾ ಇದಾವು. ಅದ್ರ ಬಗ್ಗೆ ಕಲ್ಗಳಷ್ಟೇ ಹಾಕ್ಸ್ಕೊಂಡಾರ ಈಗ ಅವರು. ಆ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ನಮ್ಮ ದಾವಣಗೆರೆ ಜಿಲ್ಲೆಯಾದ್ಯಂತ ಆಗಬೇಕಾಗಿದೆ. ಒಳ್ಳೆ ನೀರಾವರಿ ಯೋಜನೆಗಳು ತರಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಮುಂದಿನ ದಿನದಲ್ಲಿ ಮಾಡುತ್ತೆ ಅಂತ ನನಗೆ ಸಂಪೂರ್ಣ ವಿಶ್ವಾಸ ಐತಿ. ಮತ್ತು ಜನಗಳ ಒಂದು ವಿಶ್ವಾಸ ಪ್ರೀತಿ ಇದೇ ಇರಲಿ. ಇನ್ನು ಹೆಚ್ಚಿನ ರೀತಿಯಿಂದ ಈ ಚುನಾವಣೆಯಲ್ಲಿ ನನಗೂ ಮತ್ತು ನಮ್ಮ ತಂದೆಯವರಿಗೂ ಮತ್ತು ನಮ್ಮ ಜಿಲ್ಲಾದ್ಯಂತ ಮತ್ತು ರಾಜ್ಯಾದ್ಯಂತ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡ್ರಿ ಅಂತ ನಾನು ಕಳಕಳಿಯಿಂದ ಕೇಳ್ಕೊಳ್ತೇನೆ. ಮತ್ತು ಅವ್ರಿಗೆ ನಿಮಗೆ ಗೊತ್ತಿದ್ದಾಗೆ ನೀವು ಎಲ್ಲರೂ ಬರೆಯೋದಿಲ್ಲಪ್ಪ. ನಾವು 40% ಕಮಿಷನ್ ನಾವು ಈಗ ದಾವಣಗೆರೆಗೆ ನೋಡಿರಿ ಎಷ್ಟು ಕಮಿಷನ್ ತಿಂತಾದಾರ, ಯಾವ ರೀತಿ ಜನಗಳ ಲೂಟಿ ಹೊಡೆದ್ರು ಕೋವಿಡ್ ಸಮಯದಲ್ಲಿ, ಯಾವ ರೀತಿ ಜನಗಳ ಪ್ರಾಣವನ್ನ ತೆಗೆದುಕೊಂಡ್ರು. ಅದಕ್ಕೆ ಸರಿ ಸಮಾನವಾಗಿ ಅದಕ್ಕೆ ಸರಿಯಾಗಿ ಅವತ್ತಿಂದು ಅವತ್ತು ತಡಿಯಪ್ಪ ಕೋವಿಡ್ ಸಮಯದಲ್ಲಿ ವ್ಯಾಕ್ಸಿನೇಷನ್ ಸಿಗ್ಲಿಲ್ಲದಂಗೆ ಸಾಕಷ್ಟು ಜನಕ್ಕೆ ತೊಂದರೆ ಆಯ್ತು ಮತ್ತು ಸಾಕಷ್ಟು ಪ್ರಾಣ ಹಾನಿ ಆದವು. ಆ ನಿಟ್ಟಿನಲ್ಲಿ ನಾವು ಸಾಕಷ್ಟು ಯೋಜನೆಗಳನ್ನ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಮಾಡಿದ್ವಿ. ದಾವಣಗೆರೆ ನಗರ ಮತ್ತು ಜಿಲ್ಲೆ ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಪಥದ ಹತ್ರ ಹೋಗ್ಲಿಕ್ಕೆ ತಮ್ಮೆಲ್ಲರ ಆಶೀರ್ವಾದ. ನೀವು ಎಲ್ಲರೂ ಹೆಚ್ಚಿನ ರೀತಿಯಿಂದ ಮೊದಲು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಮಗೆ ಆಶೀರ್ವಾದ ಮಾಡ್ರಿ ಅಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ಜನಗಳನ್ನ ಕೇಳಿ. ಮೋದಿ ಸಮಾವೇಶ ಇಟ್ಕೊಂಡು ಎಲ್ಲ ಕಡೆ ಬಿಜೆಪಿ ನಮ್ ಸಿದ್ದರಾಮಯ್ಯ ಸಮಾವೇಶ ಹೆಂಗಾತು ಹೆಂಗಾತಪ್ಪ ನಿನಗೆ ಗೊತ್ತಲ್ಲ. ಅದನ್ನು ಕಂಪೇರ್ ಮಾಡಿದ್ರೆ ನೋಡಿದ್ರ ಯಾವ ರೀತಿ ಇಲ್ಲಿ ಹೆಂಗೈತಿ. ಈಗ ನಾವು ಇಲ್ಲಿಂದ ನಡ್ಕೊಂಡು ಹೋದ್ವಿ ಸಿದ್ದರಾಮಯ್ಯ ಫಂಕ್ಷನ್ ಆದಾಗ. ಏನ ಅಲ್ಲಿ ಕಾರ್ಗಳು ಸಲೀಸಾಗ್ಬೋದು ಏನಪ್ಪ, ಅದೇ ನೀವು ಅದನ್ನೇ ಚೇಂಜಸ್ ನೋಡ್ಬೋದು ನೀವು. ಜನ ನೋಡಪ್ಪ ಯಾರು ಮಾಡ್ಲಿ ಮತ್ತೆ ಈಗ ಅವ್ರ ಅಧಿಕಾರ ಐತಿ ಮಾಡ್ತಾರ. ಏನ್ ಇದೇನ್ ಹೊಸದ ನಾವು ನೋಡ್ತಿರೋದು. ಅವಾಗ ಅದು ಯಾವ್ದೋ ಪ್ರಾಣಿ ಇದೊಂದು ಮಾಡಿದ್ರು ಏನಪ್ಪ ಅದನ್ನು ಅದನ್ನ ಕೋರ್ಟ್ನಾಗ ಇರೋದನ್ನ ನಾ ಮಾತಾಡಲ್ಲ. ಅದ್ ಪೂರ ಬಗೆಹರಿದ ಮೇಲೆ ಮಾತಾಡ್ತೇನೆ ಅದ್ರ ಬಗ್ಗೆ. ಅದ್ರ ಬಗ್ಗೆ ಏನು ಈಗ ಸೆಂಟ್ರಲ್ನಾಗೂ ಅದೇ ಹಣೆ ಬರ, ಈ ರಾಜ್ಯದಾಗೂ ಅದೇ ಹಣೆ ಬರ, ಇಲ್ಲಿ ಲೋಕಲ್ನಾಗೂ ಅದೇ ಹಣೆ ಬರ. ಸೋಲಿನ ಭೀತಿ ಮಾತಾಡ್ತಾರೆ ಆ ನೀತಿಗೆ ಸರಿ. ಆ ರೀತಿ ಅವ್ರೆಲ್ಲ ಎದುರ್ಸೇ ಒಂದೊಮ್ಮೆ ಪ್ರಪಂಚ ಗೆಲ್ಲ ಕೊಂಟಾರ. ಇವತ್ತೇನಾಗೈತಪ್ಪ ಅರ್ಧ ಮಕ ಹಿಟ್ಲರು ಅರ್ಧ ಮಕ ಹಿಟ್ಲಾಗ ಇನ್ನೊಬ್ರು ನೀವೇ ತಿಳ್ಕೋಬೋದು. ಲೋಕಲ್ನಲ್ಲಿ ಒಬ್ನು ಮ್ಯಾಗಿನ ಸೆಂಟ್ರಲ್ನಲ್ಲಿ ಒಬ್ನು. ಆ ರೀತಿ ಹಿಟ್ಲರ್ ಅರ್ಧ ಮೀಸಿ ಇನ್ನಿತ್ತ ಬೇರೆ ಮೀಸಿ ಗಡ್ಡ ಹಂಗದವು. ನೀವ್ ಹೇಳ್ಬೇಕಪ್ಪ ಅದನ್ನ ಕರ್ಕೊಂಡ್ ಬರ್ಬೋದು. ಈಗ ನಾಳೆ ನಾಡೋದ್ರಲ್ಲಿ ಡೆಲ್ಲಿಯಾಗ ಮೀಟಿಂಗ್ ಇದಾವು. ಅದಾದ್ಮೇಲೆ ಇನ್ನು ಟೈಮ್ ಬೇರೆ. ನಮ್ ಕಾಂಗ್ರೆಸ್ ಪಕ್ಷ ಇದು ಲಾಸ್ಟ್ ಡೇ ತನಕ ಹಂಗಾಗದ. ಆ ರೀತಿ ನಮ್ಮ ಕಾಂಗ್ರೆಸ್ನಾಗ ಏನು ಕಾಂಪ್ಲಿಕೇಟೆಡ್ ಇರೋ ಕ್ಷೇತ್ರಗಳು ಅದಾವೆ ಅವನ್ನ ಆದಷ್ಟು ಬೇಗನೆ ಒಂದು ನಿರ್ಧಾರ ತೆಗೆದುಕೊಳ್ಳ್ರಿ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ಮತ್ತೆ ಗೆಲ್ಲಕ್ಕೆ ನಿಲ್ಲೋದು ಎಲ್ಲರೂ ಅದೇ ರೀತಿ ಹೇಳೋದು. ಮತ್ತು ನಾವು ನಮ್ಮದು ಪಕ್ಷದವರು ನಮ್ಮ ಕಾಂಗ್ರೆಸ್ ಪಕ್ಷ ಗೆಲ್ತೇವೆ ಅಂತ ನಾವು ಹೇಳ್ತೇವೆ. ಹೆಚ್ಚಿನ ರೀತಿಯಿಂದ ಜನಗಳ ಆಶೀರ್ವಾದ ಒಂದು ಐತಿ ಸರ್. ಕಳೆದ ಬಾರಿ ಅಭಿವೃದ್ಧಿ ಕೆಲಸ ಎಲ್ಲ ಆಗಿತ್ತು ಸರ್, 2012 ಭಾರಿ ನಿರಾಶೆ ಆಗಿದೆ ಕಾರ್ಯಕರ್ತರಲ್ಲಿ. ಇಲ್ಲ ನಿರಾಶೆ ಆಗೋದಕ್ಕಿಂತ ಅವ್ರ ದುಡ್ಡಿನ ಅಮ್ಮ ಆ ರೀತಿ ಅಷ್ಟೇ, ಇನ್ನೇನಿಲ್ಲ. ಅದ್ರೆ ನೀವು ನೋಡ್ತಾ ಇದ್ರಲ್ಲ ದಾವಣಗೆರೆಗ ಅಮ್ಮ ಇರೋದ್ರ ದುಡ್ಡಿನ ಅಮ್ಮ ನಿಮಗೂ ಏನೇನೋ ಮಾಡಿರ್ಬೇಕಲ್ಲ ಮಾಡಿಲ್ಲನಪ್ಪ. ಚೈನು ಉಂಗುರ ಏನೇನೋ ಕೊಟ್ಟಿರ್ಬೇಕಲ್ಲ. ಇಲ್ಲ ಅದ ಸುಮ್ಮನೆ ಜಾಸ್ತಿಗೆ ಅಂದೆ ನಾನು. ಅವರು ಆ ರೀತಿ ಹೋದ ಚುನಾವಣೆಗೆ ಒಂದ್ ಸ್ವಲ್ಪ ನಮ್ಮರು ಪಾಪ ಸಾಕಷ್ಟು ಓವರ್ ಕಾನ್ಫಿಡೆನ್ಸ್ ಆಗಿದ್ರು. ಆ ರೀತಿ ಈ ಸತಿ ಬಹಳ ನಮ್ಮ ಕಾರ್ಯಕರ್ತರು ಎಲ್ಲರೂ ಭಾಳ ಹುರುಪ್ನಾಗ ಅದಾರ, ಜಾಗೃತಿ ಅದಾರ. ಹೌದು ಯಾವುದೇ ಒಂದು ಇವನು ಏನು ಕಳ್ಳ ವಿದ್ಯೆಗಳು ಅವಕ್ಕೇನಂತಾರ ಆ ರೀತಿ ಅವನ್ನ ನಮಗೆ ಹೇಳಕ್ಕೆ ನೋಡು. ಆಸೆ ಅಮಿಷ ಯಾವುದಕ್ಕೂ ಆ
ನಮ್ ಕಾರ್ಯಕರ್ತರು ಬಹಳ ಹುಷಾರಾಗಿ ಹ್ಯಾಂಡಲ್ ಮಾಡ್ತಾರೆ. ಬಹಳ ಉಳಿಪಿನ ಗೊತ್ತಿಲ್ಲ ನನಗೆ, 99% ಆಗುತ್ತೆ ಅದೇಪ್ಪ. ನಾಳೆ ನಾಡೋದ್ರಲ್ಲಿ ಡೆಲ್ಲಿಯಾಗ ಮೀಟಿಂಗ್ ಐತಿ, ಅದೊಂದು ಮೀಟಿಂಗ್ ಆಗಿ ಮೇಲೆ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದಾಗ ಲಾಸ್ಟ್ ಬಿ ಫಾರಂ ಕೊಡೋದು ಯಾವಾಗಪ್ಪ ನಾಮಿನೇಷನ್ ಆಗ್ಬೇಕಾರ ಏನ ಅದು ಅವು ಕಾಂಪ್ಲಿಕೇಶನ್ ಇರೋ ಅವು ಹಂಗೆ ಇರ್ತಾವು. ಓಕೆ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.